ಕಾಂಜನಗುಡಿ ಗ್ರಾಮದಲ್ಲಿ ಪೆವರ್ ಬ್ಲಾಕ್ ಹಾಗೂ ಸಿಸಿ ರಸ್ತೆ ಕಾಮಗಾರಿಗೆ ಶಾಸಕ ಗಣೇಶ್ ಹುಕ್ಕೇರಿ ಅವರಿಂದ ಚಾಲನೆ. ತಾಲೂಕಿನ ಪಟ್ಟನ್ಕುಡಿ ಗ್ರಾಮದಲ್ಲಿ ಸುಮಾರು 80 ಲಕ್ಷ ವೆಚ್ಚದಲ್ಲಿ ಸಿಸಿ ರಸ್ತೆ ಪೆವರ್ ಬ್ಲಾಕ್ ಅಳವಡಿಕೆ ಕಾಮಗಾರಿಗೆ ಶಾಸಕ ಗಣೇಶ್ ಹುಕ್ಕೇರಿ ಚಾಲನೆ ನೀಡಿದರು. ಪಟ್ಟನ್ಕುಡಿ ಗ್ರಾಮದ ಬೀರ್ದೇವರ ಮಂದಿರ, ರಾಯಣ್ಣವರ ತೋಟ, ಹಲ್ಸಿದ್ನಾಥ್ ಮಂದಿರ, ಚಿಲಾಯಿ ಮರಟಿ, ಗೌರಾಯಿ ಮರಡಿ ವಸಾಹತು ಪ್ರದೇಶಗಳಲ್ಲಿ ಕಾಮಗಾರಿಗೆ ಶಾಸಕ ಗಣೇಶ್ ಹುಕ್ಕೇರಿ ಭೂಮಿ ಪೂಜೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಗಣೇಶ್ ಹುಕ್ಕೇರಿ ಅವರು, ಗುತ್ತಿಗೆದಾರರು ಉತ್ತಮ ಗುಣಮಟ್ಟದ ಕಾಮಗಾರಿ ಮಾಡಿ ಜನರಿಗೆ ಅನುಕೂಲ ಕಲ್ಪಿಸಬೇಕು. ಹಲವು ವರ್ಷಗಳ ಬೇಡಿಕೆ ಸಾಕಾರಗೊಂಡಿದ್ದು, ಮುಂದೆ ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳುವ ಮೂಲಕ ಚಿಕ್ಕೋಡಿ ಕ್ಷೇತ್ರವನ್ನು ರಾಜ್ಯದಲ್ಲಿ ಮಾದರಿ ಕ್ಷೇತ್ರವನ್ನಾಗಿ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಸಂಕ್ರಾಂತಿ ಹಬ್ಬದ ನಮ್ಮ ನಾಡದ ಎಲ್ಲ ಜನತೆ, ನಮ್ಮ ಕ್ಷೇತ್ರದ ಎಲ್ಲ ಪರಿವಾರಗೆ ಶುಭಾಶಯವನ್ನು ಕೋರುತ್ತಾ, ಇವತ್ತು ಬೆಳಗ್ಗೆದಿಂದ ಪಟ್ಟಣಕುಡಿ ಗ್ರಾಮದಲ್ಲಿ ಸುಮಾರು 80 ಲಕ್ಷ ರೂಪಾಯಿ ಅನುದಾನದಲ್ಲಿ ಕಾಂಕ್ರೀಟ್ ರೋಡ್ ಪೂಜಾವನ್ನು ನಮ್ಮ ಜಿಲ್ಲಾ ಪಂಚಾಯಿತಿ ಆಗಲಿ, ನೂತನ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಾಗಲಿ ಹಾಗೂ ಎಲ್ಲ ನಮ್ಮ ಮುಖಂಡರು ಕೂಡಿ ಇವತ್ತು ಪ್ರಾರಂಭ ಮಾಡಿದೆವು. ಇವತ್ತು ಬೆಳಗ್ಗೆದಿಂದ ಇವತ್ತು ಎಕ್ಸಮ್ ಆಗಲಿ, ರಾಮ್ಪುರದಾಗಲಿ, ಮತ್ತು ಇವತ್ತು ಪಟ್ಟಣಕುಡಿಯಲ್ಲಿ ವಿವಿಧ ಕಾಮಗಾರಿಗೆ ಚಾಲನೆ ಕೊಟ್ಟ ಬರುವ ದಿನಮಾನದಲ್ಲಿ ಇವತ್ತು ಹಲವಾರು ವರ್ಷದಿಂದ ಏನು ಬೇಡಿಕೆ ಇತ್ತು, ಇಲ್ಲಿ ಒಂದು ಹಾದಿ ಆಗಬೇಕು ಮತ್ತು ಕಾಂಕ್ರೀಟ್ ಆಗಬೇಕು. ಅದು ನಾನಾಗಲಿ ನಮ್ಮ ಜಡ್ ಪಿ ಮೆಂಬರ್ ಆಗಲಿ ಅದು ನಾವು ಇವತ್ತು ಅದಕ್ಕೆ ಚಾಲನೆ ಕೊಟ್ಟಿವು. ಬರುವ ದಿನಮಾನದಲ್ಲಿ ಇತ್ತ ಇವತ್ತು ಪಟ್ಟಣಕುಡಿ ಇವತ್ತು ನನ್ನ ಕ್ಷೇತ್ರದಲ್ಲಿ ಹೆಚ್ಚಿಂದ ಅಭಿವೃದ್ಧಿ ಮಾಡೋಕ್ಕೆ ಸಾಕಷ್ಟು ನಾವು ಇವತ್ತು ನಮ್ಮ ಕಾರ್ಯಕರ್ತರಿಗೆ ಸಹಕಾರ ಕೊಟ್ಟಿದ್ದೆವು. ಇವತ್ತು ನಿಜವಾಗೂ ಅವರು ನಮಗೇನು ಸಹಕಾರ ಕೊಟ್ಟಿದ್ದರು ಆ ಸಂದರ್ಭದಲ್ಲಿ ಪ್ರತಿಯೊಬ್ಬ ಜನತೆಗೆ ಈ ಸಂದರ್ಭದಲ್ಲಿ. ಗ್ರಾಮ ಪಂಚಾಯತ್ ಸದಸ್ಯ ವಿಠಲ್ ಏಕ್ನೆ ಮಾತನಾಡಿ, ಗ್ರಾಮದ ಅಭಿವೃದ್ಧಿಗೆ ನಮ್ಮ ನಾಯಕ ಗಣೇಶ್ ಹುಕ್ಕೇರಿ ಹಾಗೂ ಪ್ರಕಾಶ್ ಹುಕ್ಕೇರಿ ಅವರು ಗ್ರಾಮಕ್ಕೆ ಸಾಕಷ್ಟು ಅನುದಾನ ನೀಡಿದ್ದು, ಅವರಿಗೆ ಗ್ರಾಮದ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಹೇಳಿದರು. ಪಟ್ಟಣಕುಡಿ ಗ್ರಾಮದಲ್ಲಿ ನಮ್ದೇನು ಈ ತೋಟಪಟ್ಟಿ ಒಳಗೆ ಪೆವರ್ ಬ್ಲಾಕ್ ಹಾಕುವಂತ ಕಾರ್ಯಕ್ರಮವನ್ನು ನಮ್ಮ ನೆಚ್ಚಿನ ನಾಯಕರಂತ ಸನ್ಮಾನ್ಯ ಶಾಸಕರಂತ ಗಣೇಶಣ್ಣ ಹುಕ್ಕೇರಿ ಅವರು ನೇತೃತ್ವದೊಳಗೆ ನಾವು ಉದ್ಘಾಟನೆಯನ್ನು ಮಾಡಿದ್ದೀವಿ. ಏನು ಇಲ್ಲಿ ತೋಟಪಟ್ಟಿ ಒಳಗೆ ಇರ್ತಕ್ಕಂಥ ಎಲ್ಲ ಮನೆಗಳ ಮುಂದೆ ಒಂದು ಪೆವರ್ ಬ್ಲಾಕ್ ಹಾಕೋ ಕಾರ್ಯನ ಸುಮಾರು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ 80 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅದನ್ನು ಮಂಜೂರಿ ಮಾಡಿ ಇವತ್ತು ಈಗಾಗಲೇ ಕೆಲಸಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಈ ಏನು ಇರ್ತಕ್ಕಂಥ ಈ ಭಾಗದಾಗ ಏನು ಜನರಿಗೆ ರಸ್ತೆಗಳದಾಗಲಿ ಅಥವಾ ಕುಡಿಯುವ ನೀರಿಂದಾಗಲಿ ಎಲ್ಲ ಸೌಲಭ್ಯಗಳನ್ನು ಇಲ್ಲಿವರೆಗೆ ಎಲ್ಲ ನಮ್ಮ ಶಾಸಕರ ಅಂತ ಗಣೇಶಣ್ಣ ಹುಕ್ಕೇರಿ ಮತ್ತು ನಮ್ಮ ನಾಯಕರ ಅಂತ ಪ್ರಕಾಶ್ ಅಣ್ಣ ಹುಕ್ಕೇರಿ ಅವ್ರ ನೇತೃತ್ವದಾಗ ಎಲ್ಲ ಕೆಲಸಗಳು ಅಚ್ಚುಕಟ್ಟಾಗಿ ಆಗಿದಾವೆ. ಮತ್ತು ಇವತ್ತಿನ ಈ ಒಂದು ಪರಿಸರದ ಎಲ್ಲ ಜನಗಳ ಪರವಾಗಿ ನಾನು ಶಾಸಕರಂತ ಗಣೇಶಣ್ಣ ಹುಕ್ಕೇರಿ ಅವರಿಗೆ ಎಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ವಿನೋದ್ ಕಾಗೆ, ಸಂಜಯ್ ಠಾಣೆ, ಸುಕುಮಾರ್ ಡಿಗ್ರೆ, ಅರಿಹಂತ್ ಕಾಗೆ, ಸಂತು ಕಾಗೆ, ಅರುಣ್ ನಾಯಿಕ್, ಚೇತನ್ ರಾಯ್ಗೊನ್ನವರ್, ಅಶೋಕ್ ಗೌರಾಯಿ, ಮಹಾವೀರ್ ಠಾಣೆ, ರಾಜು ಮುಲ್ಲಾ, ಇಮ್ರಾನ್ ಮುಲ್ಲಾ, ರಾಜು ನಾತಿಕ್, ಲಕ್ಕನ್ ಪರೀಟ್, ರವೀಂದ್ರ ಅಕ್ಕೋಳೆ ಸೇರಿದಂತೆ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು.